ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ವೀಸ್ಟ್ ಆಂಡ್ ವಿತ್ ಇಸ್ರೇಲ್ ಅಯ್ಯೋ ಮತ್ತೆ ಅದು ಮಾತಾಡ್ಬೇಕಾ ಬಿಡಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾತಾಡಿಬಿಟ್ಟೆ ಎಲ್ಲರೂ ಇಸ್ರೇಲ್ ಪರ ನಿಂತಿದ್ದಾರೆ ಪಾಪ ಇಸ್ರೇಲ್ ದೇಶ ಇರಲಿಲ್ಲ ಇಸ್ರೇಲ್ ಬಂದಲ್ಲಿ ಸೇರ್ಕತ್ತು ಆಮೇಲೆ ಅಲ್ಲೆಲ್ಲ ಎಲ್ಲರನ್ನ ಅಪೋಷನ್ ತಗೊಂತು ಎಲ್ಲ ಮಾತಾಡ್ತಿದೀವಿ ಆದ್ರೆ ನಿಮ್ಗೆ ಗೊತ್ತಿಲ್ಲದ ಒಂದು ವಿಚಾರ ಒಂದಿಷ್ಟು ವಿಚಾರಗಳು ಹೇಳ್ತೀನಿ ನಾನು ಮಾತಾಡ್ತಾ ಮಾತಾಡ್ತಾ ಟೆಕ್ಸ್ಟ್ ಕೂಡ ಬರ್ತದೆ ನೋಡಿ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ತೊಂಬತ್ತು ನೋಡಿ ಎಲ್ಲಿಂದ ಎಲ್ಲಿಗಿದೆ ನೋಡಿ ಅವಾಗ ಒಂದನೇ ಎಡ್ವರ್ಡ್ ಯಹೂದಿಗಳನ್ನ ಇಂಗ್ಲೆಂಡ್ ನಿಂದ ಹೊರ ಹಾಕ್ತಾನೆ ಸಾವಿರದ ಮುನ್ನೂರ ನಲವತ್ತೊಂಬತ್ತರಲ್ಲಿ ಯಹೂದಿಗಳನ್ನ ಹಂಗೇರಿಯಿಂದ ಹೊರ ಹಾಕಲಾಗುತ್ತೆ ಸಾವಿರದ ಮುನ್ನೂರ ತೊಂಬತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಯಹೂದಿಗಳನ್ನ ಫ್ರಾನ್ಸ್ನಿಂದ ಹೊರ ಹಾಕಲಾಯಿತು ಸಾವಿರದ ನಾನ್ನೂರ ಇಪ್ಪತ್ತೊಂದರಲ್ಲಿ ಯಹೂದಿಗಳನ್ನ ಆಸ್ಟ್ರಿಯಾದಿಂದ ಹೊರಹಾಕಲಾಯಿತು ನಾನೂರ ಉಸ್ಮಾನಿಯ ಖಿಲಾಫತ್ನ ನವಸೇನೆಯು ಯಹೂದಿಗಳನ್ನ ಸ್ಪೇನಿಸ್ ಹಡಗಿನಿಂದ ರಕ್ಷಣೆ ಮಾಡುತ್ತೆ ಯಹುದಿಗಳನ್ನ ಸ್ಪೇನ್ನಿಂದ ಹೊರ ತೊಂಬತ್ತೇಳರಲ್ಲಿ ಯಹುದಿಗಳನ್ನ ಪೋರ್ಚುಗಲ್ನಿಂದ ಹೊರ ಹಾಕಲಾಗುತ್ತೆ ಸಾವಿರದ ಐನೂರ ಹತ್ತರಲ್ಲಿ ಯಹೂದಿಗಳನ್ನ ನೇಪಲ್ಸ್ ನಿಂದ ಹೊರಹಾಕಲಾಯಿತು ಸಾವಿರದ ಐನೂರ ತೊಂಬತ್ತೇಳರಲ್ಲಿ ಯಹೂದಿಗಳನ್ನ ಮಿಲಾನ್ ನಿಂದ ಹೊರಹಾಕಲಾಯಿತು ಸಾವಿರದ ಒಂಬೈನೂರಲ್ಲಿ ಜರ್ಮನಿಯ ಹಿಟ್ಲರ್ ಯಹೂದಿಗಳ ನರಹತ್ಯೆ ಮಾಡಿದ ಸುಮಾರು ಲಕ್ಷ ನಜಿಗಳನ್ನು ಕೊಲ್ತರಲ್ಲಿ ಯಹೂದಿಗಳನ್ನು ತಮ್ಮ ದೇಶದಲ್ಲಿ ವಾಸಿಸಲು ಅನುಮತಿ ನೀಡ್ತಾರೆ ಒಂದಿಷ್ಟು ನಿಮಗೆ ಹತ್ಯಾಕಾಂಡ ನರ ಇದ್ರ ಜೊತೆ ಜೊತೆಗೆ ಎಲ್ಲ ನೋಡಿ ಇಂಗ್ಲೆಂಡಿಂದ ಹಿಡಿದು ಜರ್ಮನಿ ಹಿಟ್ಲರ್ವರೆಗೂ ಮುಸಲ್ಮಾನೇತರ ರಾಷ್ಟ್ರಗಳು ಅಲ್ಲೊಂದು ನಾನ್ನೂರ ತೊಂಬತ್ತರಲ್ಲಿ ಉಸ್ಮಾನಿಯ ಖಿಲಾಫತ್ನ ನವಸೇನೆಯನ್ನು ಹೊರತುಪಡಿಸಿದರೆ ನಿಂದ ಅವರು ಹೊರ ಹಾಕ್ತಾರೆ ಮತ್ತೆಲ್ಲರೂ ಇವತ್ತು ಇಸ್ರೇಲ್ ಅಂತ ಹೇಳ್ಬಿಟ್ಟು ಪರ ಯಾರು ನಿಂತಿದ್ರು ಇವರೆಲ್ಲರೂ ಕೂಡ ಯಹೂದಿಗಳನ್ನ ತಮ್ಮ ದೇಶದಿಂದ ಅಟ್ಟಾಡಿಸಿ ಹೊಡೆದು ಓಡಿಸಿದವರು ಮತ್ತು ಬಡಿದು ಕೊಂದವರು ಆದರೆ ಹಾಯಲ್ಲೆಲ್ಲ ಓಡೋಗಿ ದಿಕ್ಕಾಪಾಲಾಗಿ ದೇಶವಿಲ್ಲದೆ ನರಳುತ್ತಿದ್ದಂತ ಇವರನ್ನ ತನ್ನ ದೇಶದಲ್ಲಿ ಆಶ್ರಯ ಕೊಟ್ಟಂತ ಫೆಲಿಸ್ತೀನ್ ಇವತ್ತು ನರಕವನ್ನ ಅನುಭವಿಸುತ್ತಿದೆ ನರಕವನ್ನ ಅನುಭವಿಸುತ್ತಿದೆ ಇದೇ ಇಸ್ರೇಲ್ ಪರವಾಗಿ ನಿಂತಿರುವಂತಹ ದೊಡ್ಡಣ್ಣ ಅಮೇರಿಕ ಜೋ ಬೈಡನ್ ತನ್ನ ದೇಶದೊಳಗಡೆ ಇಸ್ರೇಲ್ನ ಬಿಡ್ಕೊಳ್ಳಲ್ಲ ಅದೇನಕ್ಕೆ ಏನು ಕಾರಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ